ಲಿಂಗಸ್ಕೂರು ತಾಲೂಕಿನ ಎರಜಂತಿ ಗ್ರಾಮದ ತಿಮ್ಮಯ್ಯ ಎಂಬಾತ ತನ್ನ ಮಗಳಾದ ಮೋನಮ್ಮನನ್ನು ಕೊಡಲಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಸೋಮವಾರ ಬೆಳಗ್ಗೆ ನಡೆದಿದೆ. ಎರಜಂತಿ ಗ್ರಾಮದ ಹೊರಹೊಲಿಯದ ಹೊಲದಲ್ಲಿ ಮನೆ ಮಾಡಿಕೊಂಡು ತಿಮ್ಮಯ್ಯನ ಕುಟುಂಬ ವಾಸವಾಗಿದೆ. ರವಿವಾರ ಸಂಜೆ ಮಗಳು ಮೋನಮ್ಮ ದನಕರುಗಳಿಗೆ ಮೇವು ಹಾಕುವ ವಿಷಯದಲ್ಲಿ ತಂದೆ ತಾಯಿಯ ಜೊತೆ ವಾದ ಮಾಡಿಕೊಂಡು ರಾತ್ರಿ ಹೇಳದ ಕೇಳದೆ ಬೇರೆಯವರ ಮನೆಗೆ ಹೋಗಿ ರಾತ್ರಿ ಕಳೆದು ಬಂದಿದ್ದಾಳೆ. ಸೋಮವಾರ ಬೆಳಗ್ಗೆ ಮನೆಗೆ ಬಂದಾಕೆ ಎಂದಿನಂತೆ ಪಾತ್ರೆಗಳನ್ನು ತಿಕ್ಕುವ ಕೆಲಸದಲ್ಲಿ ತೊಡಗಿರುವಾಗ ಹಿಂದಿನಿಂದ ಏಕಾಏಕಿ ಬಂದ ತಂದೆ ತಿಮ್ಮಯ್ಯ ಕೊಡಲಿಯಿಂದ ಆಕೆಯ ರುಂಡಕ್ಕೆ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾಳೆ. ವರ್ಷದ ಹಿಂದೆ ಕುಟುಂಬ ಸಮೇತ ಬೆಂಗಳೂರಿಗೆ ಗೂಳೆ ಹೋದಾಗಲೂ ಶಾಲೆ ಕಲಿಯದ ಮೋನಮ್ಮ ಇದೇ ರೀತಿ ಹೇಳದೆ ಕೇಳದೆ ಕುಟುಂಬದವರನ್ನು ಬಿಟ್ಟು ಬೇರೆಯವರ ಗುಡಿಸಲಿನಲ್ಲಿ ರಾತ್ರಿ ಕಳೆದು ಬಂದಿದ್ದು ತಂದೆಯ ತಲೆಯಲ್ಲಿತ್ತು ಎಂದು ಹೇಳಲಾಗುತ್ತದೆ. ಸಾಕಷ್ಟು ಸಲ ಆಕೆಯ ತಂದೆ ಬುದ್ಧಿವಾದ ಹೇಳಿದರೂ ಮನೆಯಲ್ಲಿ ಜಗಳ ಮಾಡಿಕೊಂಡು ತನ್ನಿಷ್ಟಕ್ಕೆ ಬಂದಂತೆ ರಾತ್ರಿ ಬೇರೆ ಕಡೆ ಹೋಗುತ್ತಿದ್ದರಿಂದ ಬೇಸತ್ತ ತಂದೆ ಸಂಶಯದ ಮೇಲೆ ಮಗಳನ್ನು ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಮೋನಮ್ಮಳ ತಾಯಿ ಹನುಮಂತಿ ನೀಡಿದ ದೂರಿನ ಮೇರೆಗೆ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ.